ಎಲ್ರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ನಾನು ನಿಮ್ಮ ಮಧುಚಂದನ್ ಇವತ್ತು ನಿಮಗೆ ಒಂದು ವಿಸ್ಮಯ ತೋರಿಸ್ತೀನಿ ವಿಸ್ಮಯ ಅಲ್ಲ ನಾವು ಮೂರು ತಿಂಗಳಿಂದ ಕಷ್ಟಪಟ್ಟು ಒಂದು ತೋಟ ಏನು ಮಾಡ್ತಿದ್ವಿ ಇವತ್ತು ಅದು ತರಕಾರಿ ಕಾಡಿನ ತೋಟ ಆಗಿದೆ ಆ ಕಾಡಿನ ತೋಟ ನಿಮಗೆ ತೋರಿಸ್ಬೇಕು ಅಂತ ಫೇಸ್ಬುಕ್ ಲೈವ್ ಬಂದಿದ್ದೀನಿ ಒಂದು ನಿಮಿಷ ನೋಡಿ ಒಂದು ಕಾಡಿನ ಮಾದರಿಯಲ್ಲಿ ಈ ಒಂದು ಮೂರು ನಾಲ್ಕು ಕುಂಟೆಯಷ್ಟು ಜಾಗ ಪರಿವರ್ತನೆ ಆಗಿದೆ ಇಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೂ ಈ ಎರಡರಿಂದ ಎರಡರಿಂದ ಮೂರು ಕುಂಟೆ ಜಾಗ ಇದು ಸರಿಸುಮಾರು ಏನಿಲ್ಲ ಅಂದರೂ ಎಂಟರಿಂದ ಹತ್ತು ಸಾವಿರ ರೂಪಾಯಿಯಷ್ಟು ತರಕಾರಿಗಳು ಈಗಾಗಲೇ ಇದೆ ನಾವು ಇದರಲ್ಲಿ ತರಕಾರಿ ಮಾಡ್ತೀರಾ ಮಾಡೋದೊಂದು ತರಕಾರಿ ಜೊತೆಗೆ ಅದರಲ್ಲಿ ಹೆಚ್ಚಿನ ಲಾಭ ಬರೋದು ಬೀಜಗಳಿಂದ ಸೊ ನೀವು ತರಕಾರಿ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಚೆನ್ನಾಗಿರೋ ಬಂದಿರೋ ಗಿಡಗಳನ್ನ ಬೀಜವಾಗಿ ಬಿಟ್ಟರೆ ಅದು ನಿಮ್ಗೆ ಹೆಚ್ಚಿನ ಲಾಭ ಬರ್ತದೆ ಇದು ನೀವು ನೋಡ್ತಾ ಇರ್ಬೋದು ಕೆಂಪು ದಂಟು ಇಂಗ್ಲೀಷಲ್ಲಿ ಇದಕ್ಕೆ ಅಮರ ಅಂತಾರೆ ತುಂಬ ಬೇಡಿಕೆಯಲ್ಲಿರೋ ಪ್ರಾಡಕ್ಟ್ ಇದು ನೋಡಿ ಒಂದೊಂದು ಹತ್ತರಿಂದ ಹನ್ನೆರಡು ಅಡಿ ತುಂಬಾ ಚೆನ್ನಾಗಿದೆ ಕಲರ್ ಇದು ಹದಿನೈದು ಅಡಿಯಷ್ಟಿದೆ ಅಷ್ಟಿದೆ ಅಮರಾಂತಸ್ ಅಂತಾರೆ ಇಂಗ್ಲೀಷಲ್ಲಿ ಈಗ ಈ ಅಮರಾಂತಸ್ ಏನಿದೆಯೋ ಅದು ಹೆಚ್ಚು ಇದು ನಾ ಅಮರಾಂತಸ್ ಒಳ್ಳೆ ಫೈಬರು ಪ್ರೋಟೀನ್ ಕೊಡುತ್ತೆ ತುಂಬ ನ್ಯೂಟ್ರಿಷನ್ ಇದೆ ಮಾಂಸಾಹಾರಕ್ಕಿಂತ ಇದು ಹೆಚ್ಚಿನ ಒಂದು ಶಕ್ತಿ ಕೊಡ್ತದೆ ಈಗ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪರ್ಸನ್ನು ಅವರುಗಳೆಲ್ಲ ಈಗ ಅಮರಾಂತಸ್ ತಿನ್ನಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಾವು ಏನು ನಮ್ಮ ಅಜ್ಜಿ ತಾತಂದಿರ ಕಾಲದಲ್ಲಿ ದೊಂಟನ್ ಸೊಪ್ಪನ ಪಲ್ಯ ತಿಂತ ಇದ್ವೋ ಅದಕ್ಕೆ ಈಗ ಮತ್ತಷ್ಟು ಬೇಡಿಕೆ ಬಂದಿದೆ ಇದು ಹಸ್ರದಂಟು ಪಕ್ಕದಲ್ಲಿರೋದು ಕೆಂಪುದಂಟು ಇದೆಲ್ಲ ಸುಮಾರು ಹದಿನೈದು ಅಡಿ ಹೋಗಿದೆ ಈ ದಂಟಲ್ಲೆ ಈ ಆ ದಂಟಲ್ಲೆ ನಮಗೆ ಸರಿ ಸುಮಾರು ಒಂದು ನಾಲ್ಕು ಕೆ ಜಿಯಷ್ಟು ಬೀಜ ಸಿಗುತ್ತೆ ಈಗ ನೀವು ದಂಟನ ಸೊಪ್ಪಿನ ಬೀಜ ಮಾರ್ಕೆಟಲ್ಲಿ ತೊಗೊಂಡ್ರೆ ಒಂದು ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹತ್ತು ಗ್ರಾಮ್ಗೆ ಹತ್ತು ರೂಪಾಯಿ ಅಷ್ಟು ಮಾಡಿ ಮಾಡ್ತಾರೆ ಅಂದರೆ ಒಂದು ಕೆ ಜಿಗೆ ಆಲ್ಮೋಸ್ಟ್ ಸಾವಿರ ರೂಪಾಯಿ ರೇಂಜಲ್ಲಿ ಓಡ್ತಾ ಇದೆ ಒಳ್ಳೆಯ ದಂಟನ ಸೊಪ್ಪಿನ ಬೀಜ ನಮಗೆ ಇಲ್ಲಿ ನಾಲ್ಕೈದು ಸಾವಿರ ರೂಪಾಯಿ ನಾಲ್ಕೈದು ಕೆ ಜಿ ದಂಟನ ಸೊಪ್ಪಂತೂ ಸಿಗೋದು ಸಿಗುತ್ತೆ ನಾಲ್ಕೈದು ಕೆ ಜಿ ಅಂತೂ ಸಿಗುತ್ತೆ ನಾ ನಾಲ್ಕೈದು ಕೆ ಜಿ ಅಂದರೆ ಅದು ಒಳ್ಳೆ ದುಡ್ಡೇ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಆಗ್ಬೋದು ಅನ್ಸುತ್ತೆ ಐವ ಐದು ರೂಪಾಯಿ ತಗೊಂಡ್ರು ಹತ್ತು ಗ್ರಾಮ್ಗೆ ಆಗುತ್ತೆ ಇದಲ್ಲದೆ ಬದನೇಕಾಯಿ ಇದೆ ಟೊಮೊಟೊ ಇದೆ ಟೊಮೊಟೊಗಳು ಎಲ್ಲ ನೋಡಿ ಸುಮ್ಮನೆ ಬೆಳೆಸೋದು ಇಷ್ಟ ಬಂದಂಗೆ ಮಾಡೋದಲ್ಲ ಅದಕ್ಕೊಂದು ಎಷ್ಟೊಂದು ಜನ ನಾವು ಮಾಡಿದ್ವಿ ಬರಲಿಲ್ಲ ಅಣ್ಣ ನಾವು ಕೃಷಿ ಮಾಡಿದ್ವಿ ನಮ್ಮ ಕೈಗತ್ತಲಿಲ್ಲ ಅಂತ ಹೇಳ್ತಾರೆ ನೋಡಿ ನನ್ನ ಈ ತೋಟದಲ್ಲಿ ಕಳೆದ ಮೂರು ತಿಂಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಒಂದು ಸುಮಾರು ಹತ್ತರಿಂದ ಹನ್ನೆರಡು ಕುಂಟೆ ಜಾಗ ಇದು ಶುರು ಮಾಡಿದ್ದು ಹತ್ತರಿಂದ ಹನ್ನೆರಡು ಕುಂಟೆ ಜಾಗದಲ್ಲಿ ಫೆ ಮಾರ್ಚ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ಇಪ್ಪತ್ತೊಂದು ಸಾವಿರ ಆದಾಯ ಬಂತು ಏಪ್ರಿಲಲ್ಲಿ ಇಪ್ಪತ್ನಾಲ್ಕು ಸಾವಿರ ಆದಾಯ ಆದಾಯ ಬಂದಿದೆ ನಾನು ಹೇಳ್ತಿರೋದು ಹತ್ತು ಗುಂಟೆಯಲ್ಲಿ ಅಂದರೆ ಒಂದು ಕಾಲು ಎಕರೆಯಲ್ಲಿ ಎಷ್ಟೊಂದು ಜನ ಕೃಷಿಯಲ್ಲಿ ಲಾಭ ಬರಲ್ಲ ಕೃಷಿ ಸರಿ ಇಲ್ಲ ಕೃಷಿಯಲ್ಲಿ ಇದು ಮಾಡಲ್ಲ ಅದು ಮಾಡೋ ರೀತಿ ಇದೆ ಮಾಡೋ ರೀತಿನ ನಾವು ಸರಿಯಾಗಿ ಮಾಡಬೇಕು ಪರಿಸರಕ್ಕೆ ಒಂದು ಇದು ಮಾಡಬೇಕು ಗೌರವ ಕೊಟ್ಟು ಅದ್ರದ್ದು ಒಂದು ಏನು ನಿಯಮಗಳಿದೆ ಪರಿಸರದ ನಿಯಮ ಪಾಲಿಸ್ಬೇಕು ಒಂದು ತೊಟ್ಟು ರಾಸಾಯನಿಕ ಬಳಸಿಲ್ಲ ವಿ ಡಿ ಸೈಡ್ ಹೊಡೆದಿಲ್ಲ ರೌಂಡಪ್ಪು ಎಲ್ಲ ರೈತರೆಲ್ಲ ಹೊಡಿತಾರಲ್ಲ ಅದೇನು ಏನು ನಾವು ಈ ಸಂಪೂರ್ಣ ಸಾವಯವ ನೈಸರ್ಗಿಕವಾಗೇ ಇದೆಲ್ಲ ಮಾಡಿರೋದು ನೈಸರ್ಗಿಕವಾಗೇ ಮಾಡ್ಕೊಂಡಿರೋದು ತುಂಬ ಚೆನ್ನಾಗೆ ಇಳು ಬರ್ತಿದೆ ಅಲ್ಲದೆ ಬಾಳೆ ಆಲ್ಮೋಸ್ಟ್ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಹೋಗಿದೆ ಇದೆಲ್ಲ ನಾವು ಎರಡು ವರ್ಷ ಮೂರು ವರ್ಷದಿಂದ ತಂದಾಗ ಸಣ್ಣ ಸಣ್ಣದು ಒಳ್ಳೆ ಹೀಲ್ಡ್ ಕೊಡುತ್ತೆ ಅದಲ್ಲದೆ ಈಗ ಹೆಂಗೆ ಆಗಿದೆ ಅಂದರೆ ನಮ್ಮ ಸಾಯಿಲ್ಗೆ ಈಗ ಒಂದೊಂದು ಸಸಿ ಒಂದೊಂದು ಇದು ಹೊಸ ಇದು ಹೊಡೆಯುತ್ತಲ್ಲ ನೋಡಿ ಆಲ್ಮೋಸ್ಟ್ ಇಪ್ಪತ್ತೈದು ಅಡಿ ಎತ್ತರಕ್ಕೆ ಹೋಗ್ತಾ ಇದೆ ಗೊನೆಯೂ ಸೈಜ್ ಕೂಡ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ಒಂದು ದೊಡ್ಡ ಕಾಡ್ ತರ ಇದೆ ನೋಡಿ ಮೊದಲು ನಮ್ಮ ಬಾಳೆಯಲ್ಲಿ ಮೂರು ಚಿಪ್ಪು ನಾಲ್ಕು ಚಿಪ್ಪು ಬರೋದು ಸ್ಟಾರ್ಟಿಂಗ್ ಇದು ಕಲ್ಲು ಭೂಮಿ ನಮ್ಮ ಅಕ್ಕಪಕ್ಕ ಪಕ್ಕ ನೋಡಿದ್ರೆ ಗೊತ್ತಾಗತ್ತೆ ಬರೀ ಕಲ್ಲು ಬರ್ಡ್ ಭೂಮಿ ಎಷ್ಟೊಂದ್ ಜನ ನನ್ನ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಇದು ಇಲ್ಲಿಗೆ ಇಲ್ಲಿ ನೀರಿಲ್ಲ ಬೋರ್ ಹಾಕ್ಸಿದ್ದೀವಿ ಒಂದು ಇಂಚು ನೀರು ಬರುತ್ತೆ ಬಂದಿದೆ ಸರಿ ಸುಮಾರು ಒಂದೂವರೆ ಎರಡು ಎಕರೆ ಅಷ್ಟು ವ್ಯವಸಾಯ ಮಾಡ್ತೀವಿ ನೀರಿಲ್ಲ ನೋಡಿ ನಮಗೆ ಕೃಷಿ ಮಾಡೋಕ್ಕೆ ಮನಸ್ಸಿರಬೇಕು ಸುಮ್ಮನೆ ಬುಕ್ ಓದೋದಲ್ಲ ನಾವು ಯಾವಾಗ ಭೂಮಿಗೆ ಇಳಿತೀವೋ ನಾವು ಯಾವಾಗ ನಮ್ಮ ಭೂಮಿಯಲ್ಲಿ ನಾವೇ ಕೆಲಸ ಮಾಡ್ತೀವೋ ಆ ಭೂಮಿನೇ ನಮಗೆ ಪಾಠ ಹೇಳ್ಕೊಡುತ್ತೆ ನಾವು ಬರೀ ಬುಕ್ ಓದ್ಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಟಿ ವಿ ನೋಡಿಕೊಂಡು ಕೃಷಿ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದಲ್ಲ ನಾವು ಏನೇ ಇದ್ರೂ ನಾವು ಇಲ್ಲಿ ಭೂಮಿಲಿ ಇಳಿಬೇಕು ನಾವು ಭೂಮಿಲಿ ಇಳಿದು ನಾವು ಕೆಲಸ ಮಾಡಿದಾಗಲೇ ಭೂಮಿ ತಾಯಿ ನಮಗೆ ಪಾಠ ಕಲಿಸೋಕೆ ಶುರು ಮಾಡುತ್ತೆ ಸೊ ಇವತ್ತು ನಮ್ಮ ತೋಟ ಎರಡು ಸಾವಿರದ ಹದಿನಾರು ನವಂಬರು ಅಲ್ಲಿ ಶುರು ಮಾಡಿದಂಥ ತೋಟ ಕಂಪ್ಲೀಟ್ ಬರಡಾದ ತೋಟ ಇದು ಕಂಪ್ಲೀಟ್ ಏನೂ ಇರಲಿಲ್ಲ ಬರೀ ಬರಡು ಕಲ್ಲು ಕಲ್ಲು ಅಂದರೆ ಕಲ್ಲು ಅಷ್ಟು ಕಲ್ಲುಗಳು ಈ ಭೂಮಿಲಿ ಯಾರು ನೋಡಿದ್ರು ಇದು ಕೃಷಿಗೆ ಯೋಗ್ಯವಲ್ಲ ಅಲ್ದೆರ ಇದು ಅಂತ ಹೇಳ್ತಾಯಿದ್ರು ಆ ಕಲ್ಲನ್ನೆಲ್ಲ ಇದ್ರೂ ಇವತ್ತು ಒಂದು ಒಳ್ಳೆ ತೋಟವಾಗಿ ಮಾಡಿದೀವಿ ಇಲ್ಲಿ ಆ ಕಲ್ಲು ಏನು ಕಲ್ಲಿತ್ತೋ ಆ ಕಲ್ಲನ್ನೇ ಬಳಸ್ಕೊಂಡು ಮಲ್ಚಿಂಗ್ ಮಾಡಿದೀವಿ ಏ ಇದು ಬರದೇ ಇರಲಿ ಅಂತ ಕಳೆ ಬರದೇ ಇರಲಿ ಅಂತ ಕಳೆ ಬರ್ದೇ ಇರಲಿ ಅಂತ ಹೊಸ ಒಂದು ಹೊಸ ಟೆಕ್ನಿಕ್ ಒಂದು ಮಾಡ್ತಾ ಕಳೆನೇ ಬರಬಾರ್ದು ಝೀರೋ ಮೇಂಟೆನೆನ್ಸ್ ಇಲ್ಲಿ ಸತಿ ನೆಟ್ಟರೆ ನೆಕ್ಸ್ಟು ಅದನ್ನು ಹಾರ್ವೆಸ್ಟ್ ಟೈಮ್ ಮಾತ್ರ ಬರಬೇಕು ಅಂತ ಇದು ಇದು ಹೇಳ್ಕೊಡ್ತೀನಿ ಮುಂದಿನ ಸರ್ತಿ ಫೇಸ್ಬುಕ್ ಲೈವ್ ಬಂದಾಗ ಇದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಇವೆರಡು ಬೆಡ್ ಮಾಡಿ ಆಲ್ಮೋಸ್ಟ್ ನಾಲ್ಕೈದು ದಿನ ಆಯಿತು ಒಂದು ಚೂರು ಕಳೆ ಇಲ್ಲ ಒಂದು ಚೂರು ಕಳೆ ಇಲ್ಲ ನಿಮಗೆ ತೋರಿಸ್ತೀನಿ ನನ್ನ ಭೂಮಿ ಹಿಂಗಿದೆ ಕಳೆ 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 ಬರೀ ಕಳೆ ನಮ್ಮ ಭೂಮಿಲಿ ನೋಡಿ ಹಳೆ ಬೆಡ್ಗಳು ಎಷ್ಟು ಕಳೆ ಇದೆ ಅಂದರೆ ಕಳೆನ ನಾವು ಮಾಡಿ ಮಾಡಿ ಸಾಕಾಗ ಹೋಗ್ತಿವಿ ಕೊನ್ನಾರೆ ಅಂತಾರೆ ಮಂಡ್ಯದಲ್ಲಿ ಹುಲ್ಲು ಅವರು ಆ ಔಷಧಿ ಹೊಡಿರಿ ಈ ಔಷಧಿ ಹೊಡಿರಿ ಅಂತ ಎಲ್ಲ ಸಲಹೆ ಕೊಟ್ಟರು ಯಾವುದು ಬೇಡ ಅಂತ ಇದೊಂದು ಹೊಸ ಪದ್ಧತಿ ಮಾಡ್ತಿದ್ದೀವಿ ನಾಲ್ಕೈದು ದಿನ ಆಯ್ತು ಒಂದು ಚೂರು ಕಳೆ ಇಲ್ಲ ನೋಡ್ರಿ ಸೊಪ್ಪೆಲ್ಲ ಲೈನ್ಗೆ ಹಾಕಿದೀವಿ ಅದೆಲ್ಲ ಸೊಪ್ಪು ಟೊಮೊಟೊ ಒಂದು ಚೂರು ಕಳೆಯಲ್ಲ ಸೊ ಈ ತರ ಒಂದು ಪ್ರಯೋಗಗಳು ಮಾಡಬೇಕು ಈ ಪ್ರಯೋಗಗಳೆಲ್ಲ ಮಾಡಬೇಕು ಅಂದರೆ ನೀವು ಆಳ್ಗಳ್ ಇಟ್ಕೊಂಡು ಮಾಡಿಸೋದಲ್ಲ ನೀವೇ ಖುದ್ದಾಗಿ ನಿಂತ್ಕೋಬೇಕು ನಿಂತ್ಕೊಂಡು ಜಮೀನಲ್ಲಿ ಕೆಲಸ ಮಾಡಿದ್ರೆ ನಾನು ಆಗಲೇ ಹೇಳಿದೆ ಬೊಮ್ ತಾಯಿ ಏನೇನೋ ಹೇಳ್ಕೊಡ್ತಾಳೆ ಅಂತ ನೀವೇ ಕಲಿತೀರ ನೋಡಿ ಅದು ಎರಡನೇ ಬೆಡ್ ನಾಲ್ಕೈದು ದಿನ ಆಯಿತು ಜೀರೋ ಕಳೆ ಇವತ್ತು ಮೂರನೇ ಬೆಡ್ ರೆಡಿ ಮಾಡಿದ್ದೀವಿ ಇನ್ನೂ ಏನೂ ಹಾಕಿಲ್ಲ ಅದು ಇದು ಮೂರನೇ ಬೆಡ್ ಇದು ಹಳೆ ಬೆಡ್ಗೆ ಕಲ್ಲಲ್ಲಿ ಮಲ್ಚ ನಮ್ಮ ಜಮೀನಲ್ಲ ಸಿಕ್ಕಂತ ಕಲ್ಲುಗಳನ್ನ ಹಾಕಿದೀವಿ ಸೈಡಲ್ಲಿ ಮಲ್ಚ ಮಾಡಿದೀವಿ ಅಂದ್ರೆ ಕಳೆ ಬರ್ದೇ ಆದಂಗೆ ತುಂಬಿಸಿದೀವಿ ಈಸಲಿ ಹೊಸ ಪ್ರಯೋಗ ಹುಲ್ಲು ಹುಲ್ಲನ್ನು ಹಾಕಿದೀವಿ ಸುತ್ತ ಹುಲ್ಲನ್ನು ಹಾಕಿದೀವಿ ಮಧ್ಯದಲ್ಲಿ ಕೆರೆ ಮಣ್ಣು ಗೋಡು ಮಣ್ಣು ಅಂತಾರೆ ಕೆಮ್ಮು ಮೇಲ್ಗಡೆ ಗೊಬ್ಬರ ಅದ್ರ ಮೇಲ್ಗಡೆ ಕೊಕೋಪಿಟ್ ಒಂದು ಸ್ವಲ್ಪ ಬೆಡ್ಡಿನ ಹತ್ತಿರ ಜಾಸ್ತಿ ಮಾಡ್ತೀವಿ ಸೊ ಇದನ್ನು ನಾನು ಡೀಟೇಲ್ ಮುಂದಿನ ಫೇಸ್ಬುಕ್ ಲೈವಲ್ಲಿ ಹೇಳ್ಕೊಡ್ತೀನಿ ಈಗ ನಾನು ನಿಮ್ಗೇನು ಏನು ಹೇಳೋದು ಅಂದರೆ ನಾಲ್ಕು ವರ್ಷದಿಂದ ಇದೊಂದು ಏನು ನೀವು ನೋಡ್ತಿದ್ದೀರ ಈ ಜಮೀನು ಇವತ್ತೇನು ತರಕಾರಿ ಹಣ್ಣುಗಳ ಕಾಡಾಗಿದೆ ತರಕಾರಿ ಹಣ್ಣುಗಳ ಕಾಡು ಲಿಟ್ರಲ್ಲಾಗಿ ಹೇಳ್ಬೇಕಂದ್ರೆ ಕಾಡು ಥರನೇ ಇದೆ ಏನು ಇದಾಗಿದೆ ಕಾಡಾಗಿದೆ ಇದು ಮೂರು ವರ್ಷದಿಂದ ಒಂದು ಬರ್ಡ್ ಭೂಮಿ ಕಲ್ಲುನ ಭೂಮಿ ನಮ್ಮೂರವರೆಲ್ಲ ನನಗೆ ಬೈತಾ ಇದ್ರು ಇಲ್ಲೇನು ಮಾಡ್ತೀಯಾ ಅಮೇರಿಕಾದಿಂದ ಯಾಕೆ ಬಂದೆ ಅಮೇರಿಕದಲ್ಲೇ ಇರಬೇಕಾಗಿತ್ತು ಅಲ್ಲೇ ಸಾಫ್ಟ್ವೇರ್ ಕಂಪ್ನಿಯಾಗ ಕೆಲಸ ಮಾಡಬೇಕಾಯ್ತು ಅಲ್ಲೇ ಜಾಸ್ತಿ ದುಡ್ಡು ನೋಡ್ತಾ ಇದೆ ಅಂತ ನಾನು ಅಲ್ಲೇನು ನೋಡಿದ್ದೀನೋ ಅಲ್ಲೇನು ಸಂಪಾದನೆ ಮಾಡಿದ್ದೀನೋ ಅಲ್ಲೇನು ಖುಷಿ ಇತ್ತು ಅದೆಲ್ಲ ಅದಕ್ಕಿಂತ ನೂರರಷ್ಟು ಇಲ್ಲಿ ಸಂಪಾದನೆ ಮಾಡಿದ್ದೀನಿ ನಮ್ಮ ಭೂಮಿಯಲ್ಲಿ ನಮ್ಮ ಊರಿನಲ್ಲೇ ನನ್ನ ಹುಟ್ಟೂರಿನಲ್ಲಿ ತುಂಬ ಸಂತೋಷ ಇದರಿಂದ ನಾನು ಮೂರು ನಾಲ್ಕು ವರ್ಷ ತುಂಬ ಸಂತೋಷದಿಂದ ನಮ್ಮ ರೈತರ ಜೊತೆ ಎಲ್ಲರ ಜೊತೆ ನಾನು ಕಾಲ ಕಳೀತಿದ್ದೀನಿ ಹಾಗೂ ನಮ್ಮ ಭೂಮಿ ಕೂಡ ಒಂದು ಹಂತಕ್ಕೆ ತಲುಪಿದೆ ನೀವೆಲ್ಲ ಕೂಡ ಬರ್ಬೋದು ನಮ್ಮ ಜಮೀನು ಇದೆ ಮಂಡ್ಯ ತಾಲೂಕು ಕೆ ಎಮ್ ದೊಡ್ಡಿ ರೋಡಲ್ಲಿ ಸೂನ್ಗಳ್ಳಿ ಅಂತ ಇದೆ ಅಲ್ಲಿ ಬಂದುಬಿಟ್ಟು ಆರ್ಗ್ಯಾನಿಕ್ ಮಧುವರ್ ತೋಟ ಯಾವುದು ಅಂದರೆ ಹೇಳ್ತಾರೆ ಬನ್ನಿ ಆಯಲ್ಲದೆ ನಾವು ಕೂಡ ಒಂದು ಫ್ರೀ ಉಚಿತ ಟ್ರೈನಿಂಗ್ ಸೆಷನ್ ಶುರು ಮಾಡ್ತಿದ್ದೀವಿ ಅದು ಕೂಡ ಲೈವ್ ಫೇಸ್ಬುಕ್ ಲೈವ್ ಕೊರೋನಾ ವೈರಸ್ ಇರೋದ್ರಿಂದ ಲಾಕ್ಡೌನ್ ಇರೋದ್ರಿಂದ ಮಾಸ್ ಟ್ರೈನಿಂಗ್ ಮಾಡೋಕ್ಕಾಗಲ್ಲ ಇದು ಲೈವ್ ಟ್ರೈನಿಂಗೇ ಮಾಡ್ತೀವಿ ಫೇಸ್ಬುಕ್ ಲೈವಲ್ಲೇ ಒಂದು ಟ್ರೈನಿಂಗ್ ಮಾಡ್ತೀವಿ ಒಂದು ಎರಡು ಗಂಟೆ ಟೈಮ್ ಅಷ್ಟು ಇಷ್ಟ ಇದ್ದವರು ದಯಮಾಡಿ ಅದನ್ನು ವೀಕ್ಷಣೆ ಮಾಡಿ ಹಾಗೂ ಸುಮ್ಮನೆ ಯಾಕೆ ನಿಮ್ಮ ಬೆಂಗಳೂರಿಗೆ ಹೋಗಿ ಓಲಾ ಊಬರು ಅಮೆಝಾನ್ ಫ್ಲಿಪ್ಕಾರ್ಟ್ ಅಂತ ಬೇಡದಾರ ಕೆಲಸ ಏನೋ ಇನ್ನು ಎಂಟತ್ತು ವರ್ಷ ಅದಕ್ಕೆ ಫ್ಯೂಚರ್ ಇದೆ ಆಮೇಲೆ ಅದಕ್ಕೆ ಲೈಫೇ ಇರೋಲ್ಲ ಎಲ್ಲ ರಾಬರ್ಟ್ಗಳು ಬರ್ತವೆ ಡೆಲಿವರಿ ಮಾಡೋಕ್ಕೆ ಆಟೋಮೆಟಿಕ್ ಕಾರ್ಗಳು ಬರ್ತವೆ ನಿಮ್ಮ ಕೆಲಸ ಇರೋಲ್ಲ ನಿಮಗೆಲ್ಲ ಮೂವತ್ತೈದು ನಲ್ವತ್ತು ವರ್ಷ ಆಗೋದ್ರೆ ಬರೀ ನಿಮ್ಗೇನು ಕೆಲಸ ಸ್ಕಿಲ್ ಸೆಟ್ ಇಲ್ಲ ಅಂದರೆ ಏನು ಮಾಡ್ತೀರ ಲೈಫಲ್ಲಿ ಬದುಕೋಕ್ಕೆ ಏನು ದಾರಿ ಮಾಡ್ತೀರ ತುಂಬ ಕಷ್ಟ ಆಗುತ್ತೆ ಈಗಲೇ ಯೋಚನೆ ಮಾಡಿ ನಿಮ್ಗೇನು ಬೇಕೋ ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕೋ ಅದನ್ನೆಲ್ಲ ಕೊಡಲು ಸಿದ್ಧರಿದ್ದೇವೆ ಕೃಷಿ ಹತ್ರ ಮುಖ ಮಾಡಿ ನಿಮ್ಮ ಊರಿಗೆ ಬನ್ನಿ ನಿಮ್ಮ ಊರಲ್ಲೇ ಒಂದು ತಲೆ ಎತ್ಕೊಂಡು ಒಂದು ಜೀವನ ಮಾಡಿ ಅಂತ ನಿಮ್ಮೆಲ್ರಿಗೂ ಕೇಳ್ಕೊಳ್ತೀನಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ನಮಸ್ಕಾರ